ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಹೊಸ ಪಾಠವನ್ನ ತಿಳ್ಕೊಳ್ಳೋಣ ಮಕ್ಕಳ. ನಿಮಗೆ ನಾನು ಕೆಲವು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಿ ಮಕ್ಕಳ. ಮಕ್ಕಳ ನೀವು ನೋಡಿರುವಂತ ನಾಲ್ಕು ತರಕಾರಿಗಳ ಹೆಸರು ಹೇಳ್ತೀರಾ ಮಕ್ಕಳ, ಯಾವ್ಯಾವು ಅಂತ? ಬೆಂಡೆಕಾಯಿ ಆಗಿರ್ಬೋದು, ಮೆಣಸಿನಕಾಯಿ, ಈರುಳ್ಳಿ, ತೊಗರಿಕಾಯಿ, ಇಂಥವು ಅಲ್ವಾ ಮಕ್ಕಳ? ಈಗ ನಾನು ಹಣ್ಣುಗಳ ಹೆಸರು ಕೇಳ್ತೀನಿ ಮಕ್ಕಳ. ನಿಮಗೆ ಗೊತ್ತಿರುವಂತ ನಾಲ್ಕು ಹಣ್ಣುಗಳ ಹೆಸರು ಹೇಳಿ ಮಕ್ಕಳ. ಸೇಬು, ಸೀಬೆ ಹಣ್ಣು, ಕಿತ್ತಲೆ ಹಣ್ಣು, ಮಾವಿನ ಹಣ್ಣು ಅಲ್ವಾ ಮಕ್ಕಳ? ಈಗ ಅದೇ ರೀತಿ ನಿಮಗೆ ಗೊತ್ತಿರುವಂತಹ ಹೂವಿನ ಹೆಸರು ಹೇಳಿ ಮಕ್ಕಳ. ಸೇವಂತಿ ಹೂವು ಆಗಿರ್ಬೋದು, ಅಥವಾ ಗುಲಾಬಿ ಹೂವು, ಮಲ್ಲಿಗೆ ಹೂವು, ಕನಕಾಂಬ್ರ ಆಗಿರ್ಬೋದಲ್ವಾ ಮಕ್ಕಳ? ಮತ್ತೆ ನಿಮಗೆ ಗೊತ್ತಿರುವಂತಹ ಧಾನ್ಯಗಳು, ಧಾನ್ಯಗಳು ಅಂದ್ರೆ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಅಡಿಗೆಗೆ ಉಪಯೋಗಿಸುವಂತ ಧಾನ್ಯಗಳು ಅಂದ್ರೆ ಬೇಳೆಕಾಳುಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಸಾಂಬಾರು ಪದಾರ್ಥಗಳಾಗಿರ್ಬೋದು ಮಕ್ಕಳ. ಮಕ್ಕಳ ಇಲ್ಲಿ ಒಂದು ನಿಮಗೆ ಆಕ್ಟಿವಿಟಿ ಕೊಟ್ಟಿದ್ದಾರೆ ಬುಕ್ಸ್ ಅಲ್ಲಿ ನೋಡಿ ಮಕ್ಕಳ. ಇಲ್ಲಿ ಪಾಠ ಪೂರ್ವ ಚಟುವಟಿಕೆ, ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರನ್ನು ಬರೆಯಿರಿ ಮಕ್ಕಳ. ನಿಮ್ಮನೆಯಲ್ಲಿ ಯಾವ್ಯಾವ ವಸ್ತುಗಳನ್ನ ಬಳಸ್ತೀರಾ ಅನ್ನೋದನ್ನ ಇಲ್ಲಿ ಬರೀರಿ ಮಕ್ಕಳ ಪೆನ್ಸಿಲಲ್ಲಿ. ಕೆಳಗಡೆ ನಿಮಗೆ ತಿಳಿದಿರುವ ಹೂವುಗಳ ಹೆಸರನ್ನು ಪಟ್ಟಿ ಮಾಡಿ ಮಕ್ಕಳ. ಇಲ್ಲಿ ನಿಮಗೆ ತಿಳಿದಿರುವಂಥ ಹೂವುಗಳ ಹೆಸರನ್ನು ಬರೀರಿ ಮಕ್ಕಳ, ಪೆನ್ಸಿಲಲ್ಲೇ ಬರೀರಿ ಮಕ್ಕಳ. ಈಗ ನೀವು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹೂವುಗಳು, ದವಸ ಧಾನ್ಯ, ನೀವು ಇದನ್ನೆಲ್ಲ ತಗೋಬೇಕು ಅಂತಂದ್ರೆ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ಮಕ್ಕಳ? ಮಾರುಕಟ್ಟೆಗೆ ಹೋಗ್ತೀರಾ. ಮಾರುಕಟ್ಟೆ ಅಂದ್ರೆ ಸಿಟಿ ಕಡೆ ಆದ್ರೆ ಮಾರುಕಟ್ಟೆ ಅಂತ ಕರೀತಾರೆ, ಅದೇ ಹಳ್ಳಿ ಕಡೆ ಅಂತ ಅಂದ್ರೆ ಏನಂತ ಕರೀತಾರೆ ಮಕ್ಕಳ? ಸಂತೆ. ಸಂತೆ ಅಂತಂದ್ರೆ ವಾರದಲ್ಲಿ ಒಂದು ದಿನ ಇಂಥ ಸಾಮಾನುಗಳನ್ನ ತಗೊಳ್ಳಲಿಕ್ಕೆ ಅಂತ ಹಳ್ಳಿ ಜನರು ಬಿಡುವು ಮಾಡಿಕೊಂಡು ಸಂತೆಗೆ ಬರ್ತಾರೆ ಮಕ್ಕಳ. ಸಂತೆ ಅಂತಂದ್ರೆ ಏನಪ್ಪ ಅಂತಂದ್ರೆ ತರಕಾರಿ ಆಗಿರ್ಬೋದು, ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಇನ್ನಿತರ ವಸ್ತುಗಳು, ಮನೆಗೆ ಬೇಕಾದಂಥ ವಸ್ತುಗಳನ್ನು ಒಂದೆಡೆ ಇಟ್ಟು ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಸಂತೆ ಅಂತ ಕರೀತಾರೆ ಮಕ್ಕಳ. ಅರ್ಥ ಆಯ್ತಾ ಮಕ್ಕಳ? ಇವತ್ತಿನ ದಿನ ನಾವು ಸಂತೆಯಲ್ಲಿ ಏನೇನು ವ್ಯಾಪಾರ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಮಕ್ಕಳ. ಇಲ್ಲಿ ನಿಮಗೆ ಇದು ಹೊಸ ಪಾಠ ಮಕ್ಕಳ, ಸಂತೆ. ಇದರಲ್ಲಿ ಈ ಸಂತೆ ಅನ್ನೋ ಪಾಠದಲ್ಲಿ ಯಾವ್ಯಾವ ಪಾತ್ರಗಳು ಬರ್ತವೆ ಅಂತಂದ್ರೆ ಅನಿತಾ, ಜಾನ್, ರಶೀದ್, ಕುಮಾರ್ ಮತ್ತೆ ಅನಿತಾಳ ಚಿಕ್ಕಪ್ಪ. ಗೊತ್ತಾಯ್ತಾ ಮಕ್ಕಳ? ನಾನು ಈಗ ಒಂದ್ಸಲಿ ಪಾಠನ ಓದ್ತೀನಿ ಮಕ್ಕಳ, ನೀವು ನಿಮ್ಮ ಪುಸ್ತಕದಲ್ಲಿ ನೋಡ್ಕೊಳ್ಳಿ. ಅಂದು ಶನಿವಾರ, ಶಾಲೆಗೆ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಅದರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಡದಲ್ಲಿ ವಿಳೆದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೊಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ.
ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ. ಮಕ್ಕಳ ಇಲ್ಲಿಂದ ಈ ಪಾತ್ರಗಳ ಕಾನ್ವರ್ಸೇಷನ್ ಅಂದ್ರೆ ಮಾತುಕತೆ ನಡೆಯುತ್ತೆ. ಮಕ್ಕಳ ಅನಿತಾ, ಓ ಅಲ್ಲಿ ನೋಡಿ ಗಮಗಮಿಸುವ ಹೂಗಳು. ಚಿಕ್ಕಪ್ಪ, ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡು ಹೂಗಳಿವೆ. ಜಾನ್, ಇಲ್ಲಿಗೆ ಇವೆಲ್ಲವೂ ಎಲ್ಲಿಂದ ತರುತ್ತಾರೆ? ಚಿಕ್ಕಪ್ಪ, ಇವೆಲ್ಲವನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ, ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ರಶೀದ್, ಚಿಕ್ಕಪ್ಪ ಅಲ್ಲಿ ಕೈಚೀಲ, ಚೀಲ, ಬುಟ್ಟಿ ಹಿಡಿದು ಜನ ಓಡಾಡುತ್ತಿದ್ದಾರಲ್ಲ, ಏಕೆ? ಚಿಕ್ಕಪ್ಪ, ಅವರೆಲ್ಲರೂ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. ಮಕ್ಕಳ ಇಲ್ಲಿ ನಿಲ್ಸೋಣ. ನಾನು ಅರ್ಥನ ಅರ್ಥ ಸಹಿತ ವಿವರಿಸ್ತೀನಿ ಮಕ್ಕಳೀಗ. ಮಕ್ಕಳ, ನೀವೆಲ್ಲರೂ ಸಂತೆ ನೋಡಿದಿರಲ್ವಾ? ಸಂತೆಯಲ್ಲಿ ಏನೇನಿರುತ್ತೆ? ತರಕಾರಿ, ಹೂವು, ಹಣ್ಣು ಮತ್ತೆ ಇನ್ನಿತರ ಸಾಮಾನುಗಳನ್ನ, ಮನೆಗೆ ಬೇಕಾದ ವಸ್ತುಗಳನ್ನ ಮಾರ್ತಾರೆ. ಇಲ್ಲಿ ಅನಿತಾ, ಜಾನ್, ರಶೀದ್, ಕುಮಾರ್, ಅನಿತಾಳ ಚಿಕ್ಕಪ್ಪರ ಜೊತೆಗೆ ಸಂತೆಗೆ ಬಂದಿರ್ತಾರೆ. ಮಕ್ಕಳು, ಅವ್ರಿಗೂ ನೀವೆಲ್ಲರೂ ಸಹ ಸಂತೆ ನೋಡಿದಿರಲ್ವಾ? ನಿಮ್ಮ ನಿಮ್ಮ ಊರುಗಳಲ್ಲಿ ನೋಡಿದಿರಲ್ವಾ ಮಕ್ಕಳ? ಅಂದು ಶನಿವಾರ. ನಿಮ್ಮೂರಲ್ಲಿ ಸಂತೆ ಯಾವತ್ತು ನಡೆಯುತ್ತಪ್ಪ ಅಂತಂದ್ರೆ ವಾರಕ್ಕೊಂದಿನ ನಡೆಯುತ್ತಲ್ವಾ ಮಕ್ಕಳ? ಹಂಗೆ ಸಹ ಅವ್ರ ಊರಿನಲ್ಲೂ ಸಹ ಒಂದು ದಿನ ಸಂತೆ ಇತ್ತು. ಯಾವತ್ತಪ್ಪ ಅಂತಂದ್ರೆ ಶನಿವಾರ. ಇವರು ಶನಿವಾರ ಶಾಲೆಯನ್ನ ಮುಗಿಸ್ಕೊಂಡು ಮಧ್ಯಾಹ್ನ ರಜೆ ಇರುತ್ತಲ್ವಾ, ಅವರು ಎಲ್ಲರೂ ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ ನಾಲ್ವರು ಸೇರಿ ಅವ್ರ ಊರಿನ ಸಂತೆ ನೋಡಲು ಹೋಗ್ತಾರೆ ಮಕ್ಕಳ. ಅದು ಅವ್ರ ಜೊತೆಗೆ ಅನಿತಾಳ ಚಿಕ್ಕಪ್ಪನೂ ಸಹ ಸಂತೆ ನೋಡಲು ಅವ್ರನ್ನ ಸಂತೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಅನಿತಾಳ ಚಿಕ್ಕಪ್ಪ ಅವ್ರ ಜೊತೆಗೆ ಬಂದಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಅವ್ರಿಗೂ ಸಹ. ಅಂದ್ರೆ ಊರಂಚಿನ ಮೈದಾನದಲ್ಲಿ ಸಂತೆ ನಡೆದಿತ್ತು. ಮಕ್ಕಳ ಸಂತೆ, ನಿಮ್ಮೂರುಗಳಲ್ಲಿ ನೀವು ಸಂತೆ ನೋಡಿರ್ಬೋದು, ವಿಶಾಲವಾದ ಪ್ರದೇಶದಲ್ಲಿ ಸಂತೆ ಇರುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ ತುಂಬಾ ವಸ್ತುಗಳನ್ನ ಇಡ್ಬೇಕಾಗುತ್ತೆ, ಮತ್ತೆ ತುಂಬಾ ಜನ ಬರ್ತಾರೆ, ಹಂಗಾಗಿ ಜಾಗ ತುಂಬಾ ಬೇಕಾಗಿರೋದ್ರಿಂದ ವಿಶಾಲವಾದ ಜಾಗದಲ್ಲಿ ಸಂತೆ ಮಾಡ್ತಾರೆ ಮಕ್ಕಳ. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಮಕ್ಕಳ ನಿಮ್ಗೆಲ್ಲ ಗೊತ್ತಲ್ವಾ, ಸಂತೆ ಅಂತಂದ್ರೆ ತುಂಬಾ ಸದ್ದು ಗದ್ದಲ ಹೇಳ್ತಾ ಇರ್ತಾರೆ. ನಿಮ್ಗೂ ಸಹ ಹೇಳಿರ್ಬೋದು, ಉದಾಹರಣೆಗೆ ಶಾಲೆಯಲ್ಲಿ ನೀವೇನಾದ್ರೂ ಗಲಾಟೆ ಮಾಡ್ತಿದ್ರೆ ಇದೇನ್ ಸಂತೆನಾ ಮಾರ್ಕೆಟ್ ಅಂತ ಟೀಚರ್ಸ್ ಯಾವಾಗ್ಲೂ ಗದರಿಸ್ತಾ ಇರ್ತಾರಲ್ವಾ ಮಕ್ಕಳ? ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ. ಮಕ್ಕಳಿಗೆ ಸಂತೆ ನೋಡಲು ತುಂಬಾ ಆತುರ ಮತ್ತು ಕುತೂಹಲ. ಅಲ್ಲಿ ಏನೇನಿದೆ, ಏನೇನ್ ತಗೋತಾರೆ ಜನ, ಎಷ್ಟು ಜನ ಬರ್ತಾರೆ ಅಂತ ಆತುರ. ಅವರು ಮಕ್ಕಳು ಹೋಗ್ಬೇಕು ನೋಡ್ಬೇಕು ಅನ್ನೋ ಕುತೂಹಲದಲ್ಲಿ ಇರ್ತಾರೆ. ಆದ್ರೆ ಅನಿತಾಳ ಚಿಕ್ಕಪ್ಪ, ನೀವು ತುಂಬಾ ನಿಧಾನವಾಗಿ ಹೋಗ್ಬೇಕು, ಚದ್ರಿ ಹೋದ್ರೆ ಕಳೆದೋಗ್ತೀರಾ, ಸಂತೆಯಲ್ಲಿ ಹುಡ್ಕಕ್ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಮಕ್ಕಳಿಗೆ ಎಚ್ಚರಿಸ್ತಾ ಇದ್ದಾರೆ. ನೀವು ನನ್ನ ಜೊತೆಯಲ್ಲಿ ಬನ್ನಿ, ಸಂತೆಯಲ್ಲಿ ನಿಮ್ಮನ್ನ ಸಂತೆ ಎಲ್ಲ ತೋರಿಸ್ತೀನಿ ಅಂತ ಅನಿತಾಳ ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಿದ್ದಾರೆ. ಎಲ್ಲರೂ ಖುಷಿಯಿಂದ ಒಪ್ಪಿದರು, ಸಂತೆ ಒಳಗಡೆ ಬಂದರು. ಮಕ್ಕಳ ಅನಿತಾಳ ಚಿಕ್ಕಪ್ಪ ಏನಂತಾರೆ ಅಂತಂದ್ರೆ, ನೀವು ನನ್ನ ಜೊತೆ ಬನ್ನಿ, ಸಂತೆನ ತೋರಿಸ್ತೀನಿ, ಎಲ್ಲೂ ಒಬ್ಬೊಬ್ಬರಾಗಿ ಹೋಗ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಮಕ್ಕಳೆಲ್ಲರಿಗೂ ತುಂಬಾ ಖುಷಿ ಆಯ್ತು. ಅಲ್ಲಿ ದಿನಸಿ ಅಂಗಡಿಗಳು ಸಾಲಾಗಿದ್ದವು. ಮಕ್ಕಳ ನೀವು ಸಂತೆ ನೋಡಿರ್ತೀರ, ಒಂದ್ ಸೈಡ್ ಅಲ್ಲಿ ದಿನಸಿ ಅಂಗಡಿಗಳಿರ್ತವೆ, ಒಂದ್ ಸೈಡ್ ಅಲ್ಲಿ ಸೊಪ್ಪುಗಳನ್ನ ಇಟ್ಟಿರ್ತಾರೆ, ಒಂದ್ ಸೈಡ್ ಅಲ್ಲಿ ಹೂವುಗಳು, ಒಂದ್ ಸೈಡ್ ಅಲ್ಲಿ ತರಕಾರಿಗಳು, ಮತ್ತೆ ಮನೆಗೆ ಬೇಕಾದಂತ ವಸ್ತುಗಳನ್ನೆಲ್ಲ ಸಹ ಒಂದೊಂದ್ ಸಾಲಲ್ಲಿ ಇಟ್ಟಿರ್ತಾರೆ ಮಕ್ಕಳ. ಅಲ್ಲೂ ಸಹ ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಒಂದ್ ಸಾಲಿನಲ್ಲಿ ದಿನಸಿ ಅಂಗಡಿಗಳಿತ್ತು ಮಕ್ಕಳ. ಅಲ್ಲಿ ಏನೇನ್ ಇದ್ವಪ್ಪ ಅಂತಂದ್ರೆ, ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳು ರಾಶಿ ಒಂದು ಕಡೆ ಇದೆ. ಅಂದ್ರೆ ಅಲ್ಲಿ ದಿನಸಿ ಸಾಲಿನಲ್ಲಿ ಅಕ್ಕಿ ಇತ್ತು, ಜೋಳ ಇತ್ತು, ರಾಗಿ ಇತ್ತು, ತೊಗರಿ, ಕಡಲೆ ಮುಂತಾದ ಧಾನ್ಯಗಳನ್ನ ಅಲ್ಲಿ ಇಟ್ಟಿದ್ರು ಮಕ್ಕಳ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ರು ಮಕ್ಕಳ. ಎರಡನೇ ಸಾಲಲ್ಲಿ ಏನಿಟ್ಟಿದ್ರಪ್ಪ ಅಂದ್ರೆ ತೆಂಗಿನಕಾಯಿ, ಎಳನೀರು, ಕೊಬ್ಬರಿನ ಇಟ್ಟಿದ್ರು. ಮತ್ತೆ ಮುಂದಿನ ಸಾಲಿನಲ್ಲಿ ಹೋಗೋದಾದ್ರೆ ಈರುಳ್ಳಿ, ಬೆಳ್ಳುಳ್ಳಿಯ ಗುಡ್ಡೆಗಳು ಇದ್ದುವು ಮಕ್ಕಳ. ಅದ್ರ ಪಕ್ಕದಲ್ಲಿಯೇ ಸಹ ತರಕಾರಿ ಅಂದ್ರೆ ಮೆಣಸಿನಕಾಯಿ, ಮರದ ಬುಡದಲ್ಲಿ ವಿಳೆದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ.
ಮಕ್ಕಳ ಮೊದಲನೇ ಸಾಲಲ್ಲಿ ಏನಿಟ್ಟಿದ್ದಾರೆ ಅಂದ್ರೆ ಧಾನ್ಯಗಳನ್ನ ಇಟ್ಟಿದ್ದಾರೆ, ಎರಡನೇ ಸಾಲಲ್ಲಿ ತೆಂಗಿನಕಾಯಿ, ಎಳ್ನೀರು, ಕೊಬ್ಬರಿನ ಇಟ್ಟಿದ್ದಾರೆ. ಅದೇ ರೀತಿ ಮೂರನೇ ಸಾಲಲ್ಲಿ ಮೆಣಸಿನಕಾಯಿ, ವಿಳ್ಯದೆಲೆ, ಬಾಳೆ ಎಲೆ, ಅಡಿಕೆನ ಇಟ್ಟಿದ್ದಾರೆ. ನಾಲ್ಕನೇ ಸಾಲಲ್ಲಿ ಬದನೆ, ಸೌತೆ, ಬೆಂಡೆಕಾಯಿ ಅಂದ್ರೆ ತರಕಾರಿಗಳನ್ನ ಇಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಸೊಪ್ಪು, ಮಕ್ಕಳು ನೀವೆಲ್ಲ ಸೊಪ್ಪು ನೋಡಿದಾರಲ್ವಾ, ಯಾವ್ಯಾವ ಸೊಪ್ಪು ಅಂದ್ರೆ ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಇಂತ ಮುಂತಾದ ಸೊಪ್ಪುಗಳನ್ನ ಅಲ್ಲಿಟ್ಟಿದ್ದಾರೆ ಮಕ್ಕಳ. ಈಗ ಇವರು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳ ಸಂತೆಯಲ್ಲಿ, ಅಂದ್ರೆ ಮಕ್ಕಳು ಮಾತುಕತೆಯನ್ನ ಶುರು ಮಾಡ್ತಾರೆ. ಅನಿತಾ, ಓ ಅಲ್ಲಿ ನೋಡಿ ಗಮಗಮಿಸುವ ಹೂಗಳು. ಅನಿತಾ ಹೇಳ್ತಾಳೆ ಮಕ್ಕಳ, ಅಲ್ಲಿ ನೋಡಿ ಆ ಸಂತೆಯಲ್ಲಿ ಒಂದು ಒಂದು ಕಡೆ ಗಮಗಮಿಸುವ ಹೂಗಳು ಕಾಣ್ತಾ ಇದ್ದಾವೆ ಅಂತ. ಅದಕ್ಕೆ ಚಿಕ್ಕಪ್ಪ ಏನ್ ಹೇಳ್ತಾರಪ್ಪ ಅಂದ್ರೆ, ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಆ ಚಿಕ್ಕಪ್ಪ ಏನ್ ಹೇಳ್ತಾರಂದ್ರೆ, ಬಿಸಿಲಿಗಿಟ್ರೆ ಹೂವು ಬಾಡೋಗ್ತವೆ, ಸಂಜೆ ಗಂಟ ಇರಲ್ಲ ಅಂತ ಹೇಳ್ಬಿಟ್ಟು ನೆರಳಿಗೆ ಇಟ್ಟಿದ್ದಾರೆ. ಅಲ್ಲಿ ಯಾವ್ಯಾವ ಹೂವು ಇತ್ತಪ್ಪ ಅಂದ್ರೆ, ಸೇವಂತಿ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡು ಹೂಗಳಿದ್ದವು. ನೀವೆಲ್ಲ ಹೂಗಳನ್ನ ನೋಡಿದಿರ ಅಲ್ವಾ ಮಕ್ಕಳ, ಯಾವ್ಯಾವ ಹೂವು ಇರುತ್ತೆ ಅಂತ. ಅಲ್ಲೂ ಸಹ ನಿಮ್ಮೂರ್ ಸಂತೆಯಲ್ಲಿ ಇದ್ದಂತ ಕೆಲವು ಹೂಗಳು ಅಲ್ಲೂ ಇದ್ವು ಮಕ್ಕಳ. ನೆಕ್ಸ್ಟ್ ಜಾನ್, ಇಲ್ಲಿಗೆ ಇವೆಲ್ಲವೂ ಎಲ್ಲಿಂದ ತರುತ್ತಾರೆ? ಜಾನ್ಗೆ ಒಂದು ಪ್ರಶ್ನೆ ಬಂತು, ಏನಪ್ಪ ಅಂತಂದ್ರೆ ಈ ಹೂಗಳನ್ನೆಲ್ಲ ಎಲ್ಲಿಂದ ತರ್ತಾರೆ ಅಂತ ಚಿಕ್ಕಪ್ಪನ ಕೇಳ್ದ. ಚಿಕ್ಕಪ್ಪ ಅವ್ರು ಏನಂತ ಉತ್ತರ ಕೊಟ್ರಪ್ಪ ಅಂದ್ರೆ, ಇವೆಲ್ಲವನ್ನೂ ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ, ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ಚಿಕ್ಕಪ್ಪ ಏನ್ ಹೇಳ್ತಾರಪ್ಪ ಅಂತಂದ್ರೆ, ರೈತರು ಇರ್ತಾರಲ್ಲ, ಅವರು ತಮ್ಮ ಹೊಲ ಗದ್ದೆಗಳಲ್ಲಿ ಹೂಗಳನ್ನ ಬೆಳೆದು ವಾರಕ್ಕೆ ಒಮ್ಮೆ ಬಂದು ಇಲ್ಲಿ ಅವರು ಬೆಳೆದಿದ್ದಂತ ಹೂನ ಬಂದು ಇಲ್ಲಿ ಮಾರ್ತಾರೆ ಮಕ್ಕಳ ಅಂತ ಹೇಳ್ತಾರೆ ರಶೀದ್. ರಶೀದ್ ಏನ್ ಕೇಳ್ತಾನೆ ಚಿಕ್ಕಪ್ಪನ ಅಂತಂದ್ರೆ, ಅಲ್ಲಿ ಕೈ ಚೀಲ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ ಯಾಕೆ? ರಶೀದ್ ಕೇಳ್ತಾನೆ ಚಿಕ್ಕಪ್ಪ, ಅಲ್ಲಿ ತುಂಬಾ ಜನ ಕೈ ಚೀಲ ಚೀಲ ಬುಟ್ಟಿಯನ್ನ ಹಿಡ್ಕೊಂಡು ಓಡಾಡ್ತಿದ್ದಾರಲ್ಲ ಯಾಕೆ ಅಂತ. ಚಿಕ್ಕಪ್ಪ ಅದಕ್ಕೆ ಉತ್ತರ ಕೊಡ್ತಾರೆ, ಅವರೆಲ್ಲರೂ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. ಅವರವರ ಮನೆಗೆ ಬೇಕಾದಂತ ವಸ್ತುಗಳನ್ನು ಕೊಳ್ಳಲು ಬಂದಿದ್ದಾರೆ ಅಂತ ಚಿಕ್ಕಪ್ಪ ಉತ್ತರ ಕೊಡ್ತಾರೆ. ಮಕ್ಕಳ ಇಲ್ಲಿಗೆ ನಿಲ್ಸೋಣ. ಇಲ್ಲಿ ಪದರಗಳ ಅರ್ಥ ಬರ್ದಿದ್ದೀನಿ ಮಕ್ಕಳ ನೋಡಿ. ಸದ್ದು ಗದ್ದಲ ಅಂದ್ರೆ ಗಲಾಟೆ, ಆತುರ ಅಂದ್ರೆ ಅವಸರ, ನೆರೆ ಅಂತ ಅಂದ್ರೆ ಸೇರು, ರಾಶಿ ಅಂದ್ರೆ ಗುಂಪು ಅಥವಾ ಗುಡ್ಡೆ, ಬದಿ ಅಂದ್ರೆ ಪಕ್ಕ, ಪದಾರ್ಥ ಅಂದ್ರೆ